ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಷ್ಟು ವರ್ಷ ಆಗಿರ್ತಾರೆ? 30 ತಿಂಗಳ, 2.5 ವರ್ಷನ ಅಥವಾ ಪೂರ್ಣ 5 ವರ್ಷನ? ಗುಟ್ಟು ಬುಟ್ಟಿಲ್ಲ ಯಾಕೆ? ಏನಿದು ಹೈಕಮಾಂಡ್ ತಂತ್ರಗಾರಿಕೆ? ಎಸ್ ವಿಷಯ ಎಲ್ಲರಿಗೂ ಕುತೂಹಲ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್. ಬೇರೆ ಯಾರೂ ಕೂಡ ಡಿ ಸಿ ಎಂ ಆಗ್ತಿಲ್ಲ ಈ ಬಾರಿಗೆ. ಡಿ ಕೆ ಶಿವಕುಮಾರ್ ಅವರ ಒಂದು ಷರತ್ತಾಗಿತ್ತದು, ನಾನೊಬ್ಬನೇ ಡಿ ಸಿ ಎಂ ಆಗಬೇಕು, ಬೇರೆ ಯಾರು ಡಿ ಸಿ ಎಂ ಆಗಬಾರ್ದು, ತುಂಬ ಜನ ಡಿ ಸಿ ಎಂ ಆದರೆ ನನಗೆ ಬೆಲೆ ಇರಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಪ್ಲಾನ್ ಕೂಡ ಆಗಿತ್ತು. ಅದರಂತೆ ಸೋನಿಯಾ ಗಾಂಧಿ ಸೇರಿದಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಬ್ಬರನ್ನೇ ಡಿ ಸಿ ಎಂ ಮಾಡೋಕ್ಕೆ ಒಪ್ಕೊಂಡ್ರು. ಈಗ ಪ್ರಶ್ನೆ ಇರೋದು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಎಷ್ಟು ವರ್ಷ ಅಧಿಕಾರ ಅವಧಿಯಲ್ಲಿ ಇರ್ತಾರೆ? ಸಾಕಷ್ಟು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ 30 ತಿಂಗಳು ಅಧಿಕಾರ ಹಂಚಿಕೆ ಅಂತೆ ಅಂತ. 30 ತಿಂಗಳು ಮೊದಲ ಅವಧಿಯ 30 ತಿಂಗಳು ಸಿದ್ದರಾಮಯ್ಯನವರು ಸಿ ಎಂ ಆಗಿರ್ತಾರೆ, ನೆಕ್ಸ್ಟು ಡಿ ಕೆ ಶಿವಕುಮಾರ್ ಬರ್ತಾರೆ 30 ತಿಂಗಳು ಆದಮೇಲೆ ಅಂತ. ಅದಾದಮೇಲೆ ಇಲ್ಲ, 2 ವರ್ಷ ಮಾತ್ರ ಸಿದ್ದರಾಮಯ್ಯ ಸಿ ಎಂ ಆಗಿರ್ತಾರೆ, ಉಳಿದ 3 ವರ್ಷ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಸೂತ್ರ ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲ, ಆ ಥರ ಇರಲ್ಲ, ಲೋಕಸಭಾ ಚುನಾವಣೆವರೆಗೂ ಮಾತ್ರ ಸಿದ್ದರಾಮಯ್ಯ ಇರ್ತಾರೆ ಸಿ ಎಂ ಆಗಿ, ಅದಾದಮೇಲೆ ಡಿ ಕೆ ಶಿವಕುಮಾರ್ ಬರ್ತಾರಂತೆ. ಇವೆಲ್ಲವೂ ಕೂಡ ಅಂತೆ ಕಂತೆಗಳ ಲೆಕ್ಕ. ಇದುವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಯಾರೇ ಆಗಲಿ, ಇದು 50-50 ಅಂದರೆ ಅರ್ಧ ಅವಧಿಗೆ ಡಿ ಕೆ ಶಿವಕುಮಾರ, ಅರ್ಧ ಅವಧಿಗೆ ಸಿದ್ದರಾಮಯ್ಯ ಸಿ ಎಂ ಆಗಿರ್ತಾರ ಅನ್ನೋದ್ರ ಬಗ್ಗೆ ಯಾರೂ ಕ್ಲಾರಿಟಿ ಕೊಟ್ಟಿಲ್ಲ. ACC ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಇದ್ರ ಬಗ್ಗೆ ಯಾರೂ ಸ್ಪಷ್ಟನೆ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ವಾಹಿನಿಗೆ ಮಾತಾಡಬೇಕಾದ್ರೆ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ನಿಮ್ಮ ಬಾಸ ಅಂದಾಗ ನೋ, ನಮ್ಮಲ್ಲಿ ಬಾಸ್ ಕಲ್ಚರ್ ಇಲ್ಲ, ಸಿದ್ದರಾಮಯ್ಯ ನನ್ನ ಕೊಲೀಗು, ನನ್ನ ಸೀನಿಯರು, ನಮ್ಮ ಸಿ ಎಮ್ಮು ಅನ್ನೋ ಮಾತನ್ನು ಹೇಳಿದ್ರೆ ಹೊರತು ಅವರು ಬಾಸ್ ಅಂತ ಒಪ್ಕೊಳ್ಳಿಲ್ಲ. ಇಸ್ ಎ ಗುಡ್ ಬಾಸಿಸಮ್ ಅಲ್ಲ, ಪಕ್ಷ ಇಂಪಾರ್ಟೆಂಟು, ಸರ್ಕಾರ ಇಂಪಾರ್ಟೆಂಟು, ಸಿದ್ದರಾಮಯ್ಯ ನಮ್ಮ ಕೊಲೀಗು, ನಮ್ಮ ಸಿ ಎಮ್, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಇದುವರೆಗೂ ಡಿ ಕೆ ಶಿವಕುಮಾರ್ ಆಗಲಿ ಅಂದರೆ ಸಿದ್ದರಾಮಯ್ಯನವರು 2.5 ವರ್ಷ ಸಿ ಎಂ ಆಗಿರ್ತಾರೆ, ಆಮೇಲೆ ನಾನು ಸಿ ಎಂ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಇಲ್ಲ, ನಾನು ಮೊದಲ ಅವಧಿಗೆ ಮಾತ್ರ ಸಿ ಎಂ ಆಗಿರ್ತೀನಿ, ಎರಡನೇ ಅವಧಿಗೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಕೂಡ ಹೇಳಿಲ್ಲ. ಅಂದರೆ ಇದುವರೆಗೂ ಕೂಡ ಸಿದ್ದರಾಮಯ್ಯನವರು ಎಷ್ಟು ಅವಧಿಗೆ ಸಿ ಎಂ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲ, ಸ್ಪಷ್ಟನೆ ಇಲ್ಲ, ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಆಗಿಲ್ಲ. ಒಂದು ವೇಳೆ ಇನ್ನೂ ಕೂಡ ಎಲ್ಲೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ, ಸಿದ್ದರಾಮಯ್ಯ ಪೂರ್ಣ ಅವಧಿಗೆ ಸಿ ಎಂ ಅಂತಲೂ ಘೋಷಣೆ ಆಗಿಲ್ಲ, 30 ತಿಂಗಳು ಸಿ ಎಂ ಅಂತಲೂ ಘೋಷಣೆ ಆಗಿಲ್ಲ, 2 ವರ್ಷನೋ 1.5 ವರ್ಷನೋ ಎಲ್ಲೂ ಕೂಡ ಘೋಷಣೆ ಆಗಿಲ್ಲ. ಅದರ ಅರ್ಥ ಸಿದ್ದರಾಮಯ್ಯನವರೇ ಪೂರ್ಣ ಅವಧಿಗೆ ಸಿ ಎಂ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಎಸ್, ದಟ್ ಮೀನ್ಸ್ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರಾ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿನೇ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಮಾತ್ರ ಡಿ ಸಿ ಎಂ ಮಾಡಲಾಗಿದ್ದು, ಡಿ ಸಿ ಎಂ ಆಗಿ 5 ವರ್ಷ ಮುಂದುವರಿತಾರಾ. ಹಿಂದೆ ಈ ಸಿ ಎಂ ಮತ್ತು ಡಿ ಸಿ ಎಂ ಹುದ್ದೆ ಹಂಚಿಕೆ ವಿಚಾರವಾಗಿ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನು ಹೇಳಿದರು, ನನಗೆ ತೃಪ್ತಿ ಆಗಿಲ್ಲ, ಅತೃಪ್ತಿ ಇದೆ, ಅಸಮಾಧಾನ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರೂ ಕೂಡ ಡಿ ಕೆ ಸುರೇಶ್ ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಲ್ಲಿಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ ಸಿ ಎಂ ಆಗುವಂಥ ಚಾನ್ಸಸ್ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಈ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಾ? ಆಗಿದ್ರೆ ಒಂದು ವೇಳೆ ಅಧಿಕಾರ ಹಂಚಿಕೆಯ ಹಸ್ತಾಂತರ ಇದ್ದಿದ್ದರೆ ಈಗಲೇ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರೆ ಬೆಟರು. ಯಾಕಂದರೆ ಈಗಾಗಲೇ ಎಲ್ಲ ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ, ಡಿ ಕೆ ಶಿವಕುಮಾರ್ 2.5 ವರ್ಷ ಆದಮೇಲೆ ಸಿ ಎಂ ಆಗ್ತಾರೆ ಅಂತ. ಅದನ್ನು ಜನ ನಂಬಬಹುದು, ಬಹುತೇಕ ಜನ, ಯಾಕಂದರೆ ಎಲ್ಲ ವಾಹಿನಿಗಳು ಒಂದೇ ರೀತಿ ಸುದ್ದಿ ಬರ್ತಾ ಇರೋದನ್ನು ನಂಬಬಹುದು. ಮುಂದೊಂದು ದಿನ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯ ಅಧಿಕಾಂತರ ಹಸ್ತಾಂತರ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಹುದ್ದೆಯನ್ನು ವಾಪಸ್ ಕೊಡಲಿಲ್ಲ ಅಂದರೆ ಹಸ್ತಾಂತರಿಸಲಿಲ್ಲ ಅನ್ನೋ ಒಂದು ದೊಡ್ಡ ಕೆಟ್ಟ ಸಂದೇಶವನ್ನು ರವಾನೆ ಆಗಬಹುದು ಅನ್ನೋ ಒಂದು ಸಣ್ಣ ಅಳಕು, ಆತಂಕ, ಹೆದರಿಕೆ ಇದೆ. ಇದುವರೆಗೂ ಕೂಡ ಪಕ್ಷ ಆಗಲಿ, ಹೈಕಮಾಂಡ್ ಆಗಲಿ, ನಾಯಕರಾಗಲಿ, ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಯಾರೂ ಕೂಡ ಇದ್ರ ಬಗ್ಗೆ ಹೇಳಿಲ್ಲ, ಬರೀ ಮಾಧ್ಯಮಗಳಲ್ಲಿ ಮಾತ್ರ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಬೆಟರು. ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಸಿದ್ದರಾಮಯ್ಯನವರು ಪೂರ್ಣ ಅವಧಿಗೆ ಸಿ ಎಂ ಆಗ್ತಾರಾ ಇಲ್ವಾ, ಡಿ ಕೆ ಶಿವಕುಮಾರ್ ಮತ್ತೆ ಸಿ ಎಂ ಆಗ್ತಾರಾ ಇಲ್ವಾ, ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರೆ ಜನರಲ್ಲೂ ಕೂಡ ಏನು ಗೊಂದಲ ಇದೆ,
ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಎರಡು ಡಿವೈಡ್ ಪಕ್ಕ ಎರಡು ಪಾರ್ಟ್ ಆಗಿದ್ದಾವೆ, ಸಿದ್ದರಾಮಯ್ಯ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಬೆಂಬಲಿಗರು. ಸೊ ಅದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳದೆ ಹೋಗಿದ್ರೆ ಮುಂದಕ್ಕೆ ಇಲ್ಲಿಗೆ ಕಟ್ ಆಫ್ ಮಾಡಿದ್ರೆ ಬೆಟರು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಕಾಂಗ್ರೆಸ್ನವರೇ, ಕಾಂಗ್ರೆಸ್ನ ಪಕ್ಷದವರೇ, ಒಬ್ಬರು ಸಿ ಎಮ್ ಒಬ್ಬರು ಡಿ ಸಿ ಎಂ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮುಂದೆ ನೋಡೋಣ ಅನ್ನೋ ಒಂದು ಹೇಳಿಕೆ ಅದಕ್ಕೂ ಅಧಿಕೃತವಾಗಿ ಕೊಟ್ಟರೆ ಈ ಒಂದು ಗೊಂದಲಗಳಿಗೆ ತೆರೆ ಎಳಿಬಹುದು. ಇಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಬಹುದೊಡ್ಡ ಡ್ಯಾಮೇಜ್ ಆಗಬಹುದಾದ ಸಾಧ್ಯತೆ ಇದೆ, ತಳ್ಳಿ ಹಾಕುವಂತಿಲ್ಲ. ಎಸ್ ವಿಶ್ವ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ ಸಿ ಎಂ ಆಗಿರಬೇಕಾ, ಅಂದರೆ 5 ವರ್ಷ ಮತ್ತೆ ಸಿ ಎಂ ಆಗಿರಬೇಕಾ, ಅಥವಾ 2.5 ವರ್ಷಕ್ಕೆ ಸಿ ಎಂ ಆಗಿ ನೆಕ್ಸ್ಟ್ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕಾ, ಏನನ್ಸುತ್ತೆ ನಿಮ್ಮ ಪ್ರಕಾರ? ಸಿದ್ದರಾಮಯ್ಯ ಪೂರ್ಣಾವಧಿಗೆ ಸಿ ಎಂ ಆಗಿರಬೇಕಾ, ಅರ್ಧಕ್ಕೆ ಡಿ ಕೆ ಶಿವಕುಮಾರ್ ಕೊಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.